ನಮಸ್ಕಾರ, ಮುಖ್ಯಾಂಶಗಳು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ. ಬಡವರ ಬಂಧು ಸೇರಿ ಇತರ ಯೋಜನೆಗಳ ಯಶಸ್ವಿ ಅನುಷ್ಠಾನ ಕುರಿತು ಸಮಾಲೋಚನೆ. ತೆಲಂಗಾಣದ ನಿಜಾಮಾಬಾದ್ನಲ್ಲಿ ಚುನಾವಣಾ ರ್ಯಾಲಿಯನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ರಾಜ್ಯಗಳ ತೆರಿಗೆ ಪಾಲು ಗಣನೀಯ ಹೆಚ್ಚಳ, ಹಣಕಾಸು ಸಚಿವ ಅರುಣ್ ಜೇಟ್ಲಿ. ಹಾಗೂ ಒಡಿಶಾದ ಕಳಿಂಗ ಕ್ರೀಡಾಂಗಣದಲ್ಲಿ ಪುರುಷರ ಹಾಕಿ ವಿಶ್ವಕಪ್ ಇಂದು ಆರಂಭ. ವಾರ್ತೆಗಳ ವಿವರ. ರಾಜ್ಯ ಬರ ಪರಿಸ್ಥಿತಿ ನಿರ್ವಹಣೆ, ಕೊಡಗಿನಲ್ಲಿ ಪ್ರವಾಹ ಪರಿಹಾರ, ಸಾಲಮನ್ನಾ ಯೋಜನೆ ಅನುಷ್ಠಾನ ಮುಂತಾದ ವಿಚಾರಗಳ ಕುರಿತು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒಗಳು, ಪ್ರಮುಖ ಇಲಾಖೆಗಳ ಕಾರ್ಯದರ್ಶಿಗಳು ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಕುಮಾರಸ್ವಾಮಿ, ರೈತರ ಸಾಲ ಮನ್ನಾಗೆ ಹಣದ ಕೊರತೆ ಇಲ್ಲ, ಬ್ಯಾಂಕುಗಳಿಂದ ಮಾಹಿತಿ ಪಡೆಯುವುದರಲ್ಲಿ ಎಷ್ಟು ಸಫಲವಾಗಿದ್ದೀರಿ ಎನ್ನುವುದು ಮುಖ್ಯವಾಗಿದೆ, ಬಡವರ ಬಂಧು ಸೇರಿದಂತೆ ರಾಜ್ಯ ಸರ್ಕಾರದ ಯೋಜನೆಗಳ ಯಶಸ್ವಿ ಅನುಷ್ಠಾನ ಕುರಿತು ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. 100 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಈ ಬಾರಿ ಜಲಾಶಯಗಳು ಭರ್ತಿಯಾದರೂ ಬರಗಾಲ ತಲೆದೋರಿದೆ. ಮುಂದಿನ 3-4 ತಿಂಗಳು ನಮಗೆ ಸಂಕಷ್ಟದ ಪರಿಸ್ಥಿತಿ ಎದುರಾಗಬಹುದು. ಹೀಗಾಗಿ ಕುಡಿಯುವ ನೀರು, ಬೆಳೆ ಪರಿಹಾರ, ಬರ ನಿರ್ವಹಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದರು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಹಣ ಸದ್ಬಳಕೆಯಾಗಬೇಕು. ಜನ ಗುಳೆ ಹೋಗದಂತೆ ಯೋಜನೆಗಳನ್ನು ರೂಪಿಸಬೇಕು. ಜಿಲ್ಲಾಧಿಕಾರಿಗಳೇ ಖುದ್ದು ಗ್ರಾಮ ಪಂಚಾಯಿತಿಗಳಿಗೆ ತೆರಳಿ ಕಾಮಗಾರಿಗಳ ಪರಿಶೀಲನೆ ನಡೆಸಬೇಕು ಎಂದರು. ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಲೋಕಸಭಾ ಚುನಾವಣೆ ಎದುರಾಗುವ ಸಾಧ್ಯತೆ ಇದೆ. ಇರುವುದು ಕೇವಲ 3-4 ತಿಂಗಳ ಅವಧಿ. ಹೀಗಾಗಿ ಇದ್ದಷ್ಟು ಸಮಯವನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಬೇಕು ಎಂದು ಸೂಚಿಸಿದರು. ಪ್ರವಾಹ ಪರಿಹಾರ ಪರಾಮರ್ಶೆ ನಡೆಸಿದ ಮುಖ್ಯಮಂತ್ರಿ, ಕೊಡಗು, ಚಿಕ್ಕಮಗಳೂರು ಭಾಗದಲ್ಲಿ ಉಂಟಾದ ಪ್ರವಾಹ ಪರಿಸ್ಥಿತಿ ನಿಭಾಯಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದೀರಿ. ಕೊಡಗಿನಲ್ಲಿ ಪುನರ್ವಸತಿ, ಮನೆ ನಿರ್ಮಾಣ ಕಾಮಗಾರಿಯನ್ನು ಮತ್ತಷ್ಟು ತ್ವರಿತಗೊಳಿಸಬೇಕು ಎಂದರು. ಪ್ರಮುಖವಾಗಿ ರಾಜ್ಯದಲ್ಲಿ ಇವತ್ತು ಇರತಕ್ಕಂತ ಬರಗಾಲ, ರೈತನ ಸಮಸ್ಯೆಗಳಿಗೆ ಯಾವ ರೀತಿಯಲ್ಲಿ ನಾವೆಲ್ಲ ಸ್ಪಂದಿಸಬೇಕಾಗಿದೆ. ಹಲವಾರು ಇಲಾಖೆಗಳಲ್ಲಿ ಪ್ರಮುಖವಾಗಿ ವಸತಿಯ ಸೌಲಭ್ಯಗಳಿರಬಹುದು, ಆರೋಗ್ಯ ಕ್ಷೇತ್ರದಲ್ಲಿರಬಹುದು, ಶಿಕ್ಷಣ ಕ್ಷೇತ್ರದಲ್ಲಿರಬಹುದು, ನೀರಾವರಿ ಯೋಜನೆಗಳಿರ್ಬೋದು ಮತ್ತು ತಮ್ಮಗಳ ಜಿಲ್ಲೆಗಳಲ್ಲಿ ಇರ್ತಕ್ಕಂತ ಹಲವಾರು ಸಮಸ್ಯೆಗಳ ಬಗ್ಗೆ ನಿಮ್ಮಿಂದ ಈ ಸಭೆಯಲ್ಲಿ ನಾನು ನಿರೀಕ್ಷೆ ಮಾಡಿದ್ದೇನೆ. ಬೆಳಕು ಚೆಲ್ಲಬೇಕು ಅಂತ ಹೇಳಿ 3 ತಿಂಗಳಿಂದ ನಾವು ಕರೆದಂತ ಸಭೆಯಲ್ಲಿ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಸಂವಿಧಾನ ದಿನದ ಹಿನ್ನೆಲೆ ಸಭೆಯಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿದರು. ಸುನಿಶ್ಚಿತಗೊಳಿಸಿ ಅವರಲ್ಲಿ ಪಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಖೇ ಆದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ ತೆಲಂಗಾಣದ ನಿಜಾಮಾಬಾದ್ನಲ್ಲಿಂದು ಚುನಾವಣಾ ರ್ಯಾಲಿಯನ್ನುದ್ದೇಶಿಸಿ ಭಾಷಣ ಮಾಡಿದರು. ತೆಲಂಗಾಣದ ಯುವಜನರು ಹಾಗೂ ಆದಿವಾಸಿ ಹೆಣ್ಣು ಮಕ್ಕಳು ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಯುವಜನರ ಈ ಸಾಧನೆಗೆ ಎನ್ಡಿಎ ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದರು. ಅಭಿವೃದ್ಧಿಯಲ್ಲಿ ವಿಶ್ವಾಸ ಇರುವ ಜನತೆ ಬಿಜೆಪಿಗೆ ಬೆಂಬಲ ನೀಡುವ ಭರವಸೆ ಇದೆ. ಕಳೆದ 4.5 ವರ್ಷದಲ್ಲಿ ಎಲ್ಲ ವಲಯಗಳಲ್ಲಿ ದೇಶ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದು ಅವರು ಹೇಳಿದರು. ಇಂದು ಮೆಹಬೂಬ್ ನಗರದಲ್ಲೂ ಪ್ರಧಾನಿ ಭಾಷಣ ಮಾಡಲಿದ್ದಾರೆ.
119 ಸದಸ್ಯರ ತೆಲಂಗಾಣ ವಿಧಾನಸಭೆಗೆ ಡಿಸೆಂಬರ್ 7ರಂದು ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ಡಿಸೆಂಬರ್ 11ರಂದು ಮತ ಎಣಿಕೆ ನಡೆಯಲಿದೆ. आज जिस बेटी के नाम से देश गौरव ले रहा है, दुनिया के अंदर जिसने अपना नाम प्रस्तावित किया है, इसी क्षेत्र की हमारी आदिवासी बेटी मालावत पूर्णा, जिसने बहुत छोटी आयु में एवरेस्ट विजय प्राप्त किया, मैं उसको बधाई देता हूं. और दूसरा भाई मोहम्मद हुसैनुद्दीन, जिन्होंने कॉमनवेल्थ गेम्स के अंदर भारत को मेडल दिला करके भारत का सम्मान बढ़ाया है, और ये हमारे देश की युवा शक्ति की पहचान है, हमारे न्यू इंडिया की पहचान है, भारत के नए आत्मविश्वास का रणचंकार है. 5 राज्यों में चुनाव चल रहे हैं. अब तक मुझे 4 राज्यों में जाने का अवसर मिला, आज 5वें राज्य में भी आने का मौका मिला है. मुझे जहां जहां जाने का अवसर मिला है, मैंने ऐसा ही उमंग और उत्साह देखा है, ऐसा ही वातावरण देखा है. जिनका विकास में विश्वास है, जिनका नया तेलंगाना बनाने में विश्वास है, जिनका नया भारत बनाने में विश्वास है, ये विकास. ಮಧ್ಯಪ್ರದೇಶ ಮತ್ತು ಮಿಜೋರಾಂ ವಿಧಾನಸಭೆ ಚುನಾವಣೆಯ ಬಹಿರಂಗ ಪ್ರಚಾರ ಸಭೆಗೆ ನಿನ್ನೆ ತೆರೆ ಬಿದ್ದಿದ್ದು, ನಾಳೆ ಉಭಯ ರಾಜ್ಯಗಳಿಗೆ ಒಂದೇ ಹಂತದಲ್ಲಿ ಮತದಾನ ಜರುಗಲಿದೆ. 230 ಸದಸ್ಯ ಬಲದ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ 5 ಕೋಟಿಗೂ ಹೆಚ್ಚು ಮತದಾರರಿದ್ದು 2899 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮುಕ್ತ ಮತ್ತು ಶಾಂತಿಯುತ ಚುನಾವಣೆಗೆ ಸಕಲ ಸಿದ್ದತೆ ಮಾಡಲಾಗಿದ್ದು, ಕೇಂದ್ರೀಯ ಭದ್ರತಾ ಪಡೆಗಳ 650ಕ್ಕೂ ಹೆಚ್ಚು ತುಕಡಿಗಳನ್ನು ನಿಯೋಜಿಸಲಾಗಿದೆ. 40 ಸದಸ್ಯ ಬಲದ ಮಿಜೋರಾಂ ವಿಧಾನಸಭಾ ಚುನಾವಣೆಗಾಗಿ 1179 ಸಾಮಾನ್ಯ ಮತಗಟ್ಟೆಗಳು ಮತ್ತು 15 ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಈ ಪೈಕಿ 32 ಸೂಕ್ಷ್ಮ ಮತಗಟ್ಟೆಗಳಿವೆ. ಡಿಸೆಂಬರ್ 11ರಂದು ಮತ ಎಣಿಕೆ ನಡೆಯಲಿದ್ದು, ಅಂದೇ ಫಲಿತಾಂಶ ಪ್ರಕಟವಾಗುವ ನಿರೀಕ್ಷೆ ಇದೆ. ಜಮ್ಮು ಕಾಶ್ಮೀರ ಪಂಚಾಯತ್ ಚುನಾವಣೆಯ 4ನೇ ಹಂತದ ಮತದಾನ ಇಂದು ನಡೆಯುತ್ತಿದೆ. 2618 ಮತಗಟ್ಟೆಗಳಲ್ಲಿ ಮತದಾನ ಪ್ರಗತಿಯಲ್ಲಿದ್ದು, ಮಧ್ಯಾಹ್ನ 2 ಗಂಟೆಗೆ ಮತದಾನ ಮುಕ್ತಾಯವಾಗಲಿದೆ. ಶಾಂತಿಯುತ ಮತದಾನಕ್ಕಾಗಿ ವ್ಯಾಪಕ ಭದ್ರತೆ ಒದಗಿಸಲಾಗಿದೆ. ಕಾಶ್ಮೀರ ವಿಭಾಗದ 639 ಬೂತ್ಗಳು, ಜಮ್ಮು ವಿಭಾಗದ 1979 ಮತಕೇಂದ್ರಗಳಲ್ಲಿ ಮತದಾನ ನಡೆಯುತ್ತಿದ್ದು, ಬೆಳಗ್ಗೆಯಿಂದಲೂ ಜನ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ. ಒಟ್ಟು 9 ಹಂತಗಳಲ್ಲಿ ಪಂಚಾಯಿತಿ ಚುನಾವಣೆ ನಡೆಯುತ್ತಿದ್ದು, ಈಗಾಗಲೇ 3 ಹಂತಗಳು ಶಾಂತಿಯುತವಾಗಿ ಮುಕ್ತಾಯವಾಗಿವೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸುನೀಲ್ ಕುಮಾರ್ ಅರೋರಾ ಡಿಸೆಂಬರ್ 2ರಂದು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಹಾಲಿ ಮುಖ್ಯ ಚುನಾವಣಾ ಆಯುಕ್ತರಾದ ಓಂ ಪ್ರಕಾಶ್ ರಾವತ್ ಅವರ ಅಧಿಕಾರಾವಧಿ ಡಿಸೆಂಬರ್ 2ರಂದು ಕೊನೆಗೊಳ್ಳಲಿದ್ದು, ಈ ಹಿನ್ನೆಲೆಯಲ್ಲಿ ರಾಷ್ಟಪತಿಯವರು ಕೇಂದ್ರ ಸರ್ಕಾರದ ಶಿಫಾರಸಿನಂತೆ ಚುನಾವಣಾ ಆಯುಕ್ತರಾಗಿದ್ದ ಸುನೀಲ್ ಕುಮಾರ್ ಅರೋರಾ ಅವರನ್ನು ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕ ಮಾಡಿದ್ದಾರೆ. 1980ರ ರಾಜಸ್ಥಾನ ಕೇಡರ್ನ ಐಎಎಸ್ ಅಧಿಕಾರಿ ಅರೋರಾ ಚುನಾವಣಾ ಆಯುಕ್ತರಾಗಿ ನೇಮಕವಾಗುವ ಮುನ್ನ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದರು. 2017ರ ಆಗಸ್ಟ್ 21ರಂದು ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿದ್ದರು. ಮೇರುನಟ ಮಾಜಿ ಕೇಂದ್ರ ಸಚಿವ ಅಂಬರೀಶ್ ಅವರ ನಿಧನದ ದಿನದಂದು ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಮಂಡ್ಯಕ್ಕೆ ರವಾನಿಸಲು ರಕ್ಷಣಾ ಪಡೆ ಮತ್ತು ಹೆಲಿಕಾಪ್ಟರ್ ಒದಗಿಸಿದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಟ್ವೀಟ್ ಮೂಲಕ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸಹಕರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಸಂಪುಟದ ಸಹೋದ್ಯೋಗಿಗಳು, ಅಧಿಕಾರಿ ವರ್ಗ, ಪೊಲೀಸರ ಕಾರ್ಯತತ್ಪರತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ ಹೃದಯಾಘಾತದಿಂದ ಇಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು.
ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಇವರು ಕಳೆದ ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನರಾದರು. ಹಾಸನ ವಿಧಾನಸಭಾ ಕ್ಷೇತ್ರವನ್ನು ಇವರು ಜೆಡಿಎಸ್ನಿಂದ 4 ಬಾರಿ ಪ್ರತಿನಿಧಿಸಿದ್ದರು. ಮೇಕೆದಾಟು ಯೋಜನೆ ಕುರಿತು ವಿಸ್ತೃತ ಯೋಜನಾ ವರದಿ ತಯಾರಿಸಲು ಕೇಂದ್ರ ಜಲ ಆಯೋಗ ರಾಜ್ಯ ಸರ್ಕಾರಕ್ಕೆ ಷರತ್ತುಬದ್ದ ಅನುಮತಿ ನೀಡಿದೆ. ಯೋಜನಾ ವರದಿ ಸಿದ್ದಪಡಿಸುವ ವೇಳೆ ತಮಿಳುನಾಡು ಸರ್ಕಾರದೊಂದಿಗೆ ಸಮಾಲೋಚನೆ ನಡೆಸಿ ವರದಿ ತಯಾರಿಸುವಂತೆ ಸೂಚಿಸಿದೆ. ತಮಿಳುನಾಡಿಗೆ ಕಾವೇರಿಯಿಂದ ಪ್ರತಿ ವರ್ಷ ಬಿಡುವ ನೀರಿನ ಪ್ರಮಾಣದಲ್ಲಿ ಯಾವುದೇ ವ್ಯತ್ಯಾಸವಾಗದಂತೆ ಯೋಜನಾ ವರದಿ ಸಿದ್ದಪಡಿಸಲು ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಈ ಹಿನ್ನೆಲೆಯಲ್ಲಿ ಮೇಕೆದಾಟು ಯೋಜನೆ ಕೈಗೆತ್ತಿಕೊಳ್ಳುವ ರಾಜ್ಯ ಸರ್ಕಾರದ ಪ್ರಯತ್ನಕ್ಕೆ ಫಲ ದೊರೆತಂತಾಗಿದೆ. ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ಚಂದನದ ಮರಗಳು ಹೇರಳವಾಗಿದ್ದು ಕರುನಾಡು ಚಂದನದ ಬೀಡು ಎಂದೇ ಖ್ಯಾತ. 2001ರಲ್ಲಿ ಕಾನೂನಿಗೆ ತಿದ್ದುಪಡಿ ಮಾಡಿದ ನಂತರ ಆಸಕ್ತರು ಚಂದನ ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ. ಬಿಸಿಲಲ್ಲಿ ರೈತನೋರ್ವ ಚಂದನವನವನ್ನು ಸಮೃದ್ಧವಾಗಿ ಅಭಿವೃದ್ಧಿಪಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಒಂದು ವರದಿ. ನಿಜಾಮರ ಆಡಳಿತದ ದಬ್ಬಾಳಿಕೆಯಿಂದ 1 ವರ್ಷ ತಡವಾಗಿ ಸ್ವಾತಂತ್ರ್ಯ ಪಡೆದ ಹೈದರಾಬಾದ್ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆ ತನ್ನದೇ ಆದ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ. ಇಲ್ಲಿನ ಮಣ್ಣು ಶ್ರೀಗಂಧವನ್ನು ಬೆಳೆಯಲು ಸೂಕ್ತ ಎನ್ನಲಾಗಿದೆ. ಹೀಗಾಗಿಯೇ ಹನುಮನುದಯಿಸಿದ ನಾಡು ಎಂದೇ ಕರೆಯಲಾಗುವ ಕೊಪ್ಪಳ ಜಿಲ್ಲೆಯ ರೈತರು ಬಿಸಿಲ ನಾಡನ್ನ ಶ್ರೀಗಂಧದ ಬೀಡಾಗಿ ಪರಿವರ್ತಿಸುತ್ತಿದ್ದಾರೆ. ಮಳೆಗಿಂತ ಬಿಸಿಲೇ ಹೆಚ್ಚಾಗಿ ಸುರಿಯುವ ಕೊಪ್ಪಳ ಜಿಲ್ಲೆಯಲ್ಲಿ 3,000 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ಚಂದನ ಕೃಷಿ ಕೈಗೊಳ್ಳಲಾಗುತ್ತಿದೆ. ಕೆಲವೊಂದು ಬದುವಿಗೆ ಹಚ್ಚಿಕೊಂಡಾರೆ ಅಥವಾ ಕೆಲವೊಂದು ಈ ತೋಟಗಾರಿಕೆ ಬೆಳೆಗಳ ಜೊತೆಗೆ ಹಚ್ಚಿಕೊಂಡಾರೆ. ಆ ರೀತಿ ಹಚ್ಚಿಕೊಂಡಿರೋದ್ರಿಂದ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತೋಟಗಾರಿಕೆ ಬೆಳೆಗಳಾದ ದಾಳಿಂಬೆ, ದ್ರಾಕ್ಷಿಯನ್ನ ಹೇರಳವಾಗಿ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ದರು ಕೊಪ್ಪಳ ಜಿಲ್ಲೆಯ ರೈತರು. ದಾಳಿಂಬೆ ಬೆಳೆ ದುಂಡಾಣು ಅಂಗಮಾರಿ ರೋಗಕ್ಕೆ ಬಲಿಯಾಗಿ ತೀವ್ರ ನಷ್ಟ ಸಂಭವಿಸಿದಾಗ ದಾಳಿಂಬೆ ಜೊತೆಗೆ ಕರುನಾಡ ಹಿರಿಮೆಯ ಮುಕುಟದಲ್ಲಿ ಗರಿಯಾಗಿರುವ ಚಂದನದ ಕೃಷಿಯತ್ತ ಮುಖ ಮಾಡಿದರು. ಕೊಪ್ಪಳದ ಪ್ರಗತಿಪರ ಕೃಷಿಕರಾದ ರಮೇಶ್ ಬೆಳುಟ್ಗಿ ಅವರು ತಮ್ಮ 100 ಎಕರೆ ಪ್ರದೇಶದಲ್ಲಿ ದಾಳಿಂಬೆ ಜೊತೆಗೆ ಶ್ರೀಗಂಧವನ್ನ ಅಂತರ್ಬೆಳೆಯಾಗಿ ಯಶಸ್ವಿಯಾಗಿ ಬೆಳೆದಿದ್ದಾರೆ. ಸಹಜವಾಗಿನೇ ಈ ಶ್ರೀಗಂಧ ಪರಾವಲಂಬಿ ಸಸ್ಯ ಆಗಿರೋದ್ರಿಂದ ಅದಕ್ಕೆ ಇನ್ನೊಂದು ಗಿಡದ ಬೇರಿನ ಆಶ್ರಯ ಬೇಕಾಗಿರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ದಾಳಿಂಬೆ ತೋಟದ ಮಧ್ಯದಲ್ಲೇ ನಾವು ಶ್ರೀಗಂಧನ ಪ್ಲಾಂಟೇಷನ್ ಮಾಡಿದ್ವಿ. ಈಗ ಒಟ್ಟಾಗಿ 100 ಎಕರೆಯಲ್ಲಿ ನಾವು ಇವತ್ತು ಶ್ರೀಗಂಧನ ಬೆಳೀತಾ ಇದ್ದೀವಿ. ಸಾಮಾನ್ಯವಾಗಿ ಕಾಡಿನಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತಿದ್ದ ಚಂದನವನ್ನ ಖಾಸಗಿ ವ್ಯಕ್ತಿಗಳು ಕೂಡ ಬೆಳೆಯಬಹುದು ಎಂದು ಕಾನೂನಿಗೆ ತಿದ್ದುಪಡಿ ತಂದಿದ್ದು ಕೊಪ್ಪಳ ಜಿಲ್ಲೆಯ ರೈತರಿಗೆ ವರದಾನವೇ ಆಗಿದೆ. ಬೆಂಗಳೂರಿನಲ್ಲಿರುವ ಮರ ವಿಜ್ಞಾನ ಹಾಗೂ ತಾಂತ್ರಿಕ ಸಂಸ್ಥೆ ಕೊಪ್ಪಳ ಜಿಲ್ಲೆಯ ಶ್ರೀಗಂಧ ಬೆಳೆಯುವ ರೈತರಿಗೆ ಅಗತ್ಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಅದರಿಂದ ಎಣ್ಣೆ ಸಿಗುವಂತ ಇದೆ. ಆಸೆ ಐತ್ರಿ, ಅದಕ್ಕೆ ನಾವು ಅವರಲ್ಲಿ ಕೇಳ್ಕೊಂಡು ಅವ್ರ ಕೂಡ ಏನು ಮಾಹಿತಿ ಐತಿ ಅವ್ರಿಗೆಲ್ಲ ಅನುಭವಿಸ್ತಿರದಾರ ಅದ್ರಾಗ ನಾವು ಅವ್ರನ್ನ ವಿಚಾರ ಮಾಡಿ ನಾವು ಒಂದು 5 ಎಕರೆ ಹಚ್ಚೋಣ ಅನ್ನೋದೊಂದು ಆಸೆ ಇಟ್ಕೊಂಡಿವಿ ರೀ. ಶ್ರೀಗಂಧದ ಕೃಷಿ ಕೊಯ್ಲು ಹಾಗೂ ಮಾರುಕಟ್ಟೆ ಕುರಿತಂತೆ ರೈತರಿಗೆ ಮರವಿಜ್ಞಾನ ಹಾಗೂ ತಾಂತ್ರಿಕ ಸಂಸ್ಥೆ ವರ್ಷದಲ್ಲಿ 2 ಬಾರಿ ತರಬೇತಿ ಕಾರ್ಯಕ್ರಮವನ್ನು ಸಹ ನಡೆಸುತ್ತಾ ಬಂದಿದೆ. ಶ್ರೀಗಂಧ ಬೆಳೆದ ರೈತರಿಗೆ ಅದರ ಸುರಕ್ಷತೆಯೇ ಒಂದು ಸವಾಲಾಗಿದೆ. ಇವತ್ತು ನಾವು ಸಿಸಿ ಕ್ಯಾಮೆರಾಗಳನ್ನು ಹಾಕ್ಬೋದು, ಡ್ರೋನ್ಸ್ಗಳನ್ನು ಉಪಯೋಗ ಮಾಡಬಹುದು, ನಾಯಿಗಳನ್ನು ಸಾಕ್ಬೋದು. ಇನ್ನೂ ಹೆಚ್ಚಿಗೆ ಹೋದಾಗ ನಮಗೆ ಇವತ್ತು ಸರ್ಕಾರ ಕೂಡ ನಮ್ಮ ಒಂದು ಆತ್ಮರಕ್ಷಣೆ ಸಂಬಂಧ ನಮಗೆ ಗನ್ ಲೈಸೆನ್ಸ್ ಕೂಡ ಕೊಡ್ತಾ ಇದೆ. ಇಲ್ಲಿ ಒಂದು ಪ್ರಾಯೋಗಿಕವಾಗಿ ಅಂದರೆ ಎಕ್ಸ್ಪೆರಿಮೆಂಟಲ್ ಇದರಲ್ಲಿ ಒಂದು ಚಿಪ್ ಹಾಕಿ ಆ ಮರ ಸ್ವಲ್ಪ ಕೂಡ ಅಲ್ಲಾಡಿದ್ರೆ ನಮ್ಮ ಮೊಬೈಲ್ಗೆ ಇಂಡಿಕೇಟ್ ಬರೋಂಗೆ, ವಾಚ್ಮ್ಯಾನ್ ಅಥವಾ ಪ್ರೊಟೆಕ್ಷನ್ ಗೊತ್ತಾಗೋಂಗೆ ಸಡನ್ ಆಗಿ ಅವನ್ನೋಗಿ ಹಿಡಿಬೋದು. ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಕೂಡ ಜಿಲ್ಲೆಯ ಶ್ರೀಗಂಧದ ಬೆಳೆಗಾರರ ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದು ಅವರಿಗೆ ನಿರಂತರ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಶ್ರೀಗಂಧ ಬೆಳಿಬೇಕಂತಾರೋ ಒಳ್ಳೆ ಯೋಚನೆ, ಆದರೆ ಸರಿಯಾಗಿ ತಿಳ್ಕೊಂಡು ಅದಕ್ಕೆ ಯಾವ ರೀತಿ ಶ್ರೀಗಂಧಕ್ಕೆ ನಾವು ಪೋಷಣೆ ಕೊಡಬೇಕು. ಈ ಒಂದು ಗಿಡದ ಯಾವುದೇ ಒಂದು ಭಾಗ ಸಹ ಇದರಲ್ಲಿ ವೇಸ್ಟ್ ಅಥವಾ ಉಪಯೋಗ ಇಲ್ಲ ಅಂತ ಹೇಳೋಂಗಿಲ್ಲ. ಎಲೆ ಇರ್ಬೋದು, ತೊಗಟೆ ಇರ್ಬೋದು, ಅದರ ಕಾಂಡ ಇರ್ಬೋದು, ಅದರ ಬೇರುಗಳು, ಹೀಗೆ ಸರ್ವವು ಎಲ್ಲಿ ಅನ್ನೋದೊಂದು ಗೊಂದಲ ಇರುತ್ತೆ ರೈತರಿಗೆ. ಅದು ನಾನು ಬೆಳಿತೀನಿ ಸರಿ, ಬೆಳೆದ ಮೇಲೆ ಯಾರು ಕೊಡಬೇಕು, ಯಾರು ಇದನ್ನು ಖರೀದಿ ಮಾಡ್ತಾರೆ. ಅದರಲ್ಲಿ ಇಲ್ಲಿ ಕರ್ನಾಟಕ ಸೋಪ್ ಡಿಟರ್ಜೆಂಟ್ KSDLಇದೆ, KSHD ಇಸ್ ಹ್ಯಾಂಡ್ಲೂಮ್, ಕರ್ನಾಟಕ ಸ್ಟೇಟ್ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಇದೆ. ಇವ್ರನ್ನ ಗೌರ್ಮೆಂಟ್ ಒಂದು ಆಥರೈಸ್ ಮಾಡಿದ್ದಾರೆ, ಇವ್ರ ಕಡೆ ನೀವು ಸೇಲ್ ಮಾಡ್ಬೋದು, ಇವ್ರು ಪರ್ಚೇಸ್ ಮಾಡಿ ಇದು ಮಾಡ್ಬೋದು.
ಒಟ್ಟಾರೆ ಗಂಧದ ಬೀಡು ಕರುನಾಡಿನ ಬಿಸಿಲ ಬೀಡು ಕೊಪ್ಪಳ ಚಂದನ ಕೃಷಿಯ ಹೆಗ್ಗಳಿಕೆಗೂ ಪಾತ್ರವಾಗುತ್ತಿದ್ದು ಇತರ ರೈತರಿಗೂ ಪ್ರೇರಣೆ ನೀಡಿದೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ ಮತ್ತು ಪುಲ್ವಾಮ್ ಜಿಲ್ಲೆಗಳಲ್ಲಿ ಭದ್ರತಾ ಪಡೆ ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು ಭಾರತೀಯ ಯೋಧರು ಇಬ್ಬರು ಭಯೋತ್ಪಾದಕರನ್ನು ಹತ್ಯೆ ಮಾಡಿದ್ದಾರೆ. ಗುಂಡಿನ ಕಾಳಗದಲ್ಲಿ ಓರ್ವ ಯೋಧ ಹುತಾತ್ಮರಾಗಿದ್ದು ಭಯೋತ್ಪಾದಕರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೂ ಭಯೋತ್ಪಾದಕರು ಮತ್ತು ಸೇನಾಪಡೆ ನಡುವೆ ಗುಂಡಿನ ಚಕಮಕಿ ನಡೆಯುತ್ತಿದೆ. Encounter, one terrorist has been killed in Thral area of Pulwama this morning. The security forces also recovered arms and ammunition from both the encounter sites. ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ರಾಜ್ಯಗಳ ತೆರಿಗೆ ಪಾಲು ಗಣನೀಯವಾಗಿ ಏರಿಕೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ. ರಾಜಸ್ಥಾನ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೈಪುರ್ನಲ್ಲಿಂದು ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ ಅವರು ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ರಾಜ್ಯಗಳ ತೆರಿಗೆ ಪಾಲು ಶೇಕಡ 32%, ಇದೀಗ ಈ ಪ್ರಮಾಣ ಶೇಕಡ 42%ಕ್ಕೆ ಏರಿಕೆಯಾಗಿದೆ. ಇದಲ್ಲದೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ರಾಜ್ಯಗಳ ಅನುದಾನ ಪ್ರಮಾಣವೂ ಹೆಚ್ಚಳವಾಗಿದೆ ಎಂದು ತಿಳಿಸಿದರು. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕ್ರಾಂತಿಕಾರಕ ಸುಧಾರಣಾ ಕ್ರಮವಾಗಿದ್ದು ಕೇಂದ್ರ ಮತ್ತು ರಾಜ್ಯಗಳ ತೆರಿಗೆ ಆದಾಯ ಹೆಚ್ಚಳಕ್ಕೆ ನೆರವಾಗಿದೆ. ಅಲ್ಲದೆ ತೆರಿಗೆ ಪಾವತಿದಾರರಿಗೂ ಅನುಕೂಲವಾಗಿದೆ ಎಂದರು. ಕಳೆದ 4.5 ವರ್ಷಗಳಲ್ಲಿ ನಗರ ಪಟ್ಟಣ ಗ್ರಾಮೀಣ ಪ್ರದೇಶಗಳಲ್ಲಿ ಸಮಗ್ರ ಅಭಿವೃದ್ಧಿಯಾಗಿದೆ. ದೇಶ ಅಭಿವೃದ್ಧಿ ಪಥದತ್ತ ದಾಪುಗಾಲು ಇಡುತ್ತಿದೆ ಎಂದರು. ಭಾರತೀಯ ಜನತಾ ಪಾರ್ಟಿ ಕಾ ರಾಜ್ಯೋ ಮೇ ಔರ್ ಕೇಂದ್ರ ಮೇ ಲಗಭಗ್ ಏಕ್ ಪ್ರಕಾರ ಕಾ ಮಾಡೆಲ್ ಹೈ ಕ್ಯೋಂಕಿ ಸಾಮಾಜಿಕ ಔರ್ ಆರ್ಥಿಕ ದೃಷ್ಟಿ ಸೇ ದೇಶ್ ಕೋ ಔರ್ ವಿಭಿನ್ನ ರಾಜ್ಯೋ ಕೋ ಜಿಸ್ ದಿಶಾ ಮೇ ಲೇ ಜಾನಾ ಚಾಹತೆ ಹೈ ಔರ್ ಪಿಛ್ಲೇ 4-5 ವರ್ಷೋ ಮೇ ಕ್ಯೋಂಕಿ ದೋನೋ ಸ್ಥಾನೋ ಪರ್ ಅಪ್ನಿ ಸರ್ಕಾರ ಹೈ ಮಾಡೆಲ್ ಪರಿಣಾಮ ಕ್ಯಾಕ್ ವಿಕಾಸ ಅಧಿಕ ಬಡತಾ ಅರೆ ದೂಸರೆ ಬೋರ್ಡ್ ಸ್ವಾಭಾವಿಕ ಹೈ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಮೈಲಿಗಲ್ಲು ಸ್ಥಾಪನೆಗೆ ಸಜ್ಜಾಗಿದೆ. 30 ಪುಟ್ಟ ಉಪಗ್ರಹಗಳನ್ನು ಹೊತ್ತ ಪಿಎಸ್ಎಲ್ವಿ C-43 ನೌಕೆಯು ಗುರುವಾರ ಮುಂಜಾನೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಭಕ್ಕೆ ಉಡಾವಣೆಯಾಗಲಿದೆ. ಭಾರತದ ಈ ಗಗನ ನೌಕೆಯಲ್ಲಿ ಅಮೆರಿಕದ 12 ಪುಟ್ಟ ಉಪಗ್ರಹಗಳನ್ನು ಅಂತರಿಕ್ಷಕ್ಕೆ ರವಾನಿಸಲು ಸ್ಪೇಸ್ ಫ್ಲೈಟ್ ಸಂಸ್ಥೆ ವ್ಯವಸ್ಥೆ ಮಾಡಿದೆ. ಹವಾಮಾನ ಮುನ್ಸೂಚನೆ, ಮಾಹಿತಿ ಜಾಲ ವಿಸ್ತರಣೆ ಮುಂತಾದ ಉದ್ದೇಶಗಳಿಗೆ ಈ ಉಪಗ್ರಹಗಳು ನೆರವಾಗಲಿವೆ. observe the earth's surface in multiple frequencies like visible near infrared and shortwave infrared. Its core passengers include a micro and 29 nano satellites. 23 of the customer payloads are from the US and one each from Australia, Canada, Colombia, Finland, Malaysia, the Netherlands and Spain. This would be the second launch for the ISRO this month. ಭಾರತೀಯ ಚಿತ್ರರಂಗಕ್ಕೆ ನೀಡಿರುವ ಅನನ್ಯ ಕೊಡುಗೆ ಆಧರಿಸಿ ಐಎಫ್ಎಫ್ಐ 2018 ಪ್ರಶಸ್ತಿಗೆ ಹಿರಿಯ ನಟ ಚಿತ್ರಕಥೆಗಾರ ಸಲೀಂ ಖಾನ್ ಅವರನ್ನು ಆಯ್ಕೆ ಮಾಡಿದೆ. ಗೋವಾದಲ್ಲಿ ನಡೆಯುತ್ತಿರುವ 49ನೇ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ನಾಳಿನ ಸಮಾರೋಪ ಸಮಾರಂಭದಲ್ಲಿ ಸಲೀಂ ಖಾನ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. 10 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ. 1975ರಲ್ಲಿ ತೆರೆ ಕಂಡ ಪ್ರಖ್ಯಾತ ಶೋಲೆ ಹಿಂದಿ ಭಾಷಾ ಸಿನಿಮಾ ಚಿತ್ರಕಥೆಯನ್ನು ಸಲೀಂ ಖಾನ್ ಅವರು ಬರೆದಿದ್ದಾರೆ. ಅದೇ ರೀತಿ ಸೀತಾ ಔರ್ ಗೀತಾ, ದೀವಾರ್, ಡಾನ್ ಸಿನಿಮಾಗಳ ಚಿತ್ರಕಥೆಗಳನ್ನು ಇವರು ರಚಿಸಿದ್ದಾರೆ. ಈ ಕುರಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಟ್ವೀಟ್ನಲ್ಲಿ ಐಎಫ್ಎಫ್ಐ 2018 ಪ್ರಶಸ್ತಿಗೆ ಚಿತ್ರಕಥೆಗಾರ ಸಲೀಂ ಖಾನ್ ಭಾಜನರಾಗಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ರುಮಾನಿಯಾ ವಿದೇಶಾಂಗ ಸಚಿವ ಟೋಡೋರ್ ಮಲೆಸ್ಕಾನೋ ಅವರೊಂದಿಗೆ ದೆಹಲಿಯಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಕೃಷಿ, ಆರೋಗ್ಯ, ಔಷಧ, ಶಿಕ್ಷಣ, ಪ್ರವಾಸೋದ್ಯಮ, ಸಂಸ್ಕೃತಿ ಮತ್ತಿತರ ವಲಯಗಳಲ್ಲಿ ಸಹಕಾರ ಬಲವರ್ಧನೆ ಹಾಗೂ ಎರಡು ದೇಶಗಳ ನಡುವೆ ಐತಿಹಾಸಿಕ ಸಂಬಂಧ ವರ್ಧನೆ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಯಿತು.
ಇದಲ್ಲದೆ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಅಬ್ದುಲ್ಲಾ ಶಾಹಿದ್ ಅವರೊಂದಿಗೂ ಸಹ ಸಚಿವೆ ಸುಷ್ಮಾ ಸ್ವರಾಜ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಎರಡು ದೇಶಗಳ ನಡುವೆ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಪ್ರಾದೇಶಿಕ ಶಾಂತಿ ಮತ್ತು ಸುರಕ್ಷತೆ ಕಾಪಾಡುವ ನಿಟ್ಟಿನಲ್ಲಿ ಸಹಕಾರ ಕುರಿತು ಮಾತುಕತೆ ನಡೆಯಿತು. ಬಳಿಕ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಇಬ್ಬರು ನಾಯಕರು ಎರಡು ದೇಶಗಳ ಅಭಿವೃದ್ಧಿ ಆದ್ಯತೆ ಕುರಿತು ಒಗ್ಗೂಡಿ ಕಾರ್ಯನಿರ್ವಹಿಸಲು ಸರ್ಕಾರಗಳು ಬದ್ಧ ಎಂದರು. ಮಾಲ್ಡೀವ್ಸ್ನ ನೂತನ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೋಲಿ ಅವರು ಮುಂದಿನ ತಿಂಗಳು 17ರಂದು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ಆ ರಾಷ್ಟ್ರದ ವಿದೇಶಾಂಗ ಸಚಿವ ಅಬ್ದುಲ್ಲಾ ಶಾಹಿದ್ ತಿಳಿಸಿದರು. ಭಯೋತ್ಪಾದನೆ ಆರೋಪದಲ್ಲಿ 13 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದ ಮಾಲ್ಡೀವ್ಸ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಶೀದ್ರನ್ನು ಅಲ್ಲಿನ ಸುಪ್ರೀಂಕೋರ್ಟ್ ದೋಷಮುಕ್ತಗೊಳಿಸಿದೆ. ನಶೀದ್ ಅವರ ವಿರುದ್ದ ದುರುದ್ದೇಶಪೂರಕವಾಗಿ ಆರೋಪ ಹೊರಿಸಲಾಗಿದೆ. ಅಪರಾಧಿಕ ನ್ಯಾಯಾಲಯ ಇವರ ವಿರುದ್ದ ಕ್ರಿಮಿನಲ್ ನ್ಯಾಯಾಲಯ ವಿಚಾರಣೆ ನಡೆಸಲು ಅನುಮತಿ ನೀಡಬಾರದು ಎಂದು ಆದೇಶ ನೀಡಿದೆ. ಮೊಹಮ್ಮದ್ ನಶೀದ್ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಕ್ರಿಮಿನಲ್ ಕೋರ್ಟ್ನ ನ್ಯಾಯಾಧೀಶರ ಬಂಧನಕ್ಕೆ ಆದೇಶಿಸಿದ ಪ್ರಕರಣ ಸಂಬಂಧ ಅಲ್ಲಿನ ನ್ಯಾಯಾಲಯ ನಶೀದ್ ಅವರಿಗೆ 13 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು. ರಷ್ಯಾ ಉಕ್ರೇನ್ ನಡುವಿನ ನೌಕಾಪಡೆ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ನೂತನ ಕಾನೂನು ಜಾರಿಗೆ ತರಲು ಉಕ್ರೇನ್ ಸರ್ಕಾರ ನಿರ್ಧರಿಸಿದ್ದು, ಇದಕ್ಕೆ ಉಕ್ರೇನ್ನ ಉಭಯ ಸಂಸತ್ತಿನ ಸದಸ್ಯರು ಬೆಂಬಲ ನೀಡಿದ್ದಾರೆ. ಕಳೆದ ಭಾನುವಾರ ರಷ್ಯಾ ನೌಕಾಪಡೆ ಅಕ್ರಮ ಪ್ರವೇಶದ ಹಿನ್ನೆಲೆಯಲ್ಲಿ ಉಕ್ರೇನ್ನ 3 ಹಡಗುಗಳು ಮತ್ತು 23 ನೌಕಾ ಸಿಬ್ಬಂದಿಯನ್ನು ವಶಕ್ಕೆ ಪಡೆದಿತ್ತು. ಈ ಘಟನೆ ಬಳಿಕ ರಷ್ಯಾ ಮತ್ತು ಉಕ್ರೇನ್ ನೌಕಾಯೋಧರ ನಡುವೆ ಘರ್ಷಣೆ ಉಂಟಾಗಿತ್ತು. ರಷ್ಯಾದ ನೌಕಾಯೋಧರು ನಡೆಸಿದ ದಾಳಿಯಲ್ಲಿ 6 ಮಂದಿ ಉಕ್ರೇನ್ ಯೋಧರು ಮೃತಪಟ್ಟು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಉಕ್ರೇನ್ ಸರ್ಕಾರ ಹೊಸ ಕಾನೂನು ತರಲು ಮುಂದಾಗಿದೆ. ಈ ಮಧ್ಯೆ ರಷ್ಯಾ ಸರ್ಕಾರ ತನ್ನ ಕ್ರಮವನ್ನು ಸಮರ್ಥಿಸಿಕೊಂಡಿದೆ. The naval clash is the first time Russia and Ukraine have come into open conflict in recent years, although Ukrainian forces have been fighting Russian-backed separatists and Russian volunteers in the east since 2014. A number of Western countries condemned Russia's actions. ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 27 ಅಂಕಗಳ ಇಳಿಕೆಯೊಂದಿಗೆ 35,326ರಲ್ಲಿತ್ತು. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 19 ಅಂಕಗಳ ಇಳಿಕೆಯೊಂದಿಗೆ 10,609ರಲ್ಲಿತ್ತು. ಇತ್ತೀಚಿನ ವರದಿ ಬಂದಾಗ ಷೇರು ಸಂವೇದಿ ಸೂಚ್ಯಂಕ 66 ಅಂಕಗಳ ಏರಿಕೆಯೊಂದಿಗೆ 35,420ರಲ್ಲಿತ್ತು. ಇನ್ನು ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 9 ಅಂಕಗಳ ಏರಿಕೆಯೊಂದಿಗೆ 10,637ರಲ್ಲಿತ್ತು. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಚೇತರಿಕೆ ಕಂಡಿದ್ದು 15 ಪೈಸೆ ಇಳಿಕೆಯೊಂದಿಗೆ 71.02ರಲ್ಲಿತ್ತು. ಬೆಂಗಳೂರಿನಲ್ಲಿಂದು 18ನೇ ಅಖಿಲ ಭಾರತೀಯ ಬಿಎಸ್ಎನ್ಎಲ್ ಬಾಸ್ಕೆಟ್ಬಾಲ್ ಕೂಟವನ್ನು ಅಂತಾರಾಷ್ಟೀಯ ಮಟ್ಟದ ಬಾಸ್ಕೆಟ್ಬಾಲ್ ಹಿರಿಯ ಆಟಗಾರ ಬಿಎಸ್ ಗೌತಮ್ ಉದ್ಘಾಟಿಸಿದರು. ಬಿಎಸ್ಎನ್ಎಲ್ ಕರ್ನಾಟಕ ವೃತ್ತದ ಅಧ್ಯಕ್ಷ ಆರ್ಮಣಿ, ಕಾರ್ಯದರ್ಶಿ ಗಣಪತಿ ಎಂ ಭಟ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಂದಿನಿಂದ 3 ದಿನಗಳ ಕಾಲ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ. ಕರ್ನಾಟಕ, ಒಡಿಶಾ, ಬಿಹಾರ, ತಮಿಳುನಾಡು, ಛತ್ತೀಸ್ಗಢ, ಉತ್ತರ ಪ್ರದೇಶ, ಕೇರಳ, ಪಶ್ಚಿಮ ಬಂಗಾಳ ಹಾಗೂ ಮಹಾರಾಷ್ಟ ತಂಡಗಳು ಕೂಟದಲ್ಲಿ ಭಾಗವಹಿಸಿದ್ದು, ಈ ಸಂದರ್ಭದಲ್ಲಿ ಆಟಗಾರರಿಗೆ ಬಿಎಸ್ ಗೌತಮ್ ಶುಭ ಕೋರಿ ಧ್ವಜಾರೋಹಣ ನೆರವೇರಿಸಿದರು. ಬಿಎಸ್ ಗೌತಮ್ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ಸಮಾಜದಲ್ಲಿ ಸಾಧನೆ ಮಾಡಬಹುದು, ಜೊತೆಗೆ ಶರೀರವನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ಸಹಕಾರಿಯಾಗಲಿದೆ ಎಂದು ನುಡಿದರು. ಐಸಿಸಿ ಟಿ20 ಟಾಪ್ 5 ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಸ್ಪಿನ್ ಬೌಲರ್ ಕುಲ್ದೀಪ್ ಯಾದವ್ 3ನೇ ಸ್ಥಾನಕ್ಕೆ ಏರಿದ್ದಾರೆ. ಇತ್ತೀಚೆಗೆ ಮುಕ್ತಾಯವಾದ ಆಸ್ಟ್ರೇಲಿಯಾ ವಿರುದ್ದದ ಟಿ20 ಸರಣಿಯಲ್ಲಿ 4 ವಿಕೆಟ್ಗಳನ್ನು ಗಳಿಸಿದ್ದರು. ಇದರಿಂದಾಗಿ ಕುಲ್ದೀಪ್ ಯಾದವ್ 5ರ ಶ್ರೇಯಾಂಕಿತ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಬಡ್ತಿ ಪಡೆದಿದ್ದಾರೆ. ಉಳಿದಂತೆ ಶಿಖರ್ ಧವನ್ 11ನೇ ಸ್ಥಾನಕ್ಕೆ ಬಡ್ತಿ ಪಡೆದಿದ್ದಾರೆ. ಕೆಎಲ್ ರಾಹುಲ್ ಮತ್ತು ರೋಹಿತ್ ಶರ್ಮಾ 2 ಸ್ಥಾನ ಕೆಳಕ್ಕೆ ಕುಸಿದಿದ್ದಾರೆ.
ಒಡಿಶಾ ರಾಜ್ಯದ ಭುವನೇಶ್ವರ್ ನಗರದ ಕಳಿಂಗ ಕ್ರೀಡಾಂಗಣದಲ್ಲಿ ಪುರುಷರ ಹಾಕಿ ವಿಶ್ವಕಪ್ ಉದ್ಘಾಟನಾ ಸಮಾರಂಭ ಇಂದು ನಡೆಯಲಿದೆ. ಹಾಕಿ ವಿಶ್ವಕಪ್ ಹಿನ್ನೆಲೆ ಒಡಿಶಾ ಸರ್ಕಾರವು ಶಾಲಾ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಬಾಲಿವುಡ್ ಚಿತ್ರರಂಗದ ಖ್ಯಾತ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. 16 ದೇಶಗಳು ಹಾಕಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಸ್ಪರ್ಧಿಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ. ಬಡವರ ಬಂಧು ಸೇರಿ ಇತರ ಯೋಜನೆಗಳ ಯಶಸ್ವಿ ಅನುಷ್ಠಾನ ಕುರಿತು ಸಮಾಲೋಚನೆ. ತೆಲಂಗಾಣದ ನಿಜಾಮಾಬಾದ್ನಲ್ಲಿ ಚುನಾವಣಾ ರ್ಯಾಲಿಯನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ರಾಜ್ಯಗಳ ತೆರಿಗೆ ಪಾಲು ಗಣನೀಯ ಹೆಚ್ಚಳ, ಹಣಕಾಸು ಸಚಿವ ಅರುಣ್ ಜೇಟ್ಲಿ. ಹಾಗೂ ಒಡಿಶಾದ ಕಳಿಂಗ ಕ್ರೀಡಾಂಗಣದಲ್ಲಿ ಪುರುಷರ ಹಾಕಿ ವಿಶ್ವಕಪ್ ಇಂದು ಆರಂಭ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.